ಅತಿ ಹಿಂದುಳಿದ ಸಮುದಾಯಗಳ ಸಮಾಲೋಚನಾ ಸಭೆ ಹಾಗೂ ಬಂಜಾರ ಬುಡಕಟ್ಟು ಸಂಸ್ಕೃತಿ ಉತ್ಸವಕ್ಕೆ ಸಮಾಜ ಬಾಂಧವರು ಭಾಗವಹಿಸಬೇಕು ಅಂತ ಶ್ರೀ ಸೇವಾಲಾಲ್ ಸರ್ದಾರ್ ಸ್ವಾಮೀಜಿ ತಾಲೂಕಿನ ಅಮೃತಪುರ ಹೋಬಳಿ ಹೊಸಹಳ್ಳಿ ತಾಂಡ್ಯದಲ್ಲಿ ಬಂಜಾರ ಬುಡಕಟ್ಟು ಸಂಸ್ಕೃತಿ ಉತ್ಸವವನ್ನ ಅಕ್ಟೋಬರ್ 26 ಹಾಗೂ ಅಕ್ಟೋಬರ್ 27ನೇ ಗುರುವಾರ ಶುಕ್ರವಾರ ದಿವಂಗತ ನಿಜಲಿಂಗಪ್ಪ ಸ್ಮಾರಕ ಭವನ ಚಿತ್ರದುರ್ಗದಲ್ಲಿ ಏರ್ಪಡಿಸಲಾಗಿದೆ ಅಂತ ಹೊಸಹಳ್ಳಿ ತಾಂಡ್ಯದಲ್ಲಿ ತಾಲೂಕು ಬಂಜಾರ ಸಂಘದ ಅಧ್ಯಕ್ಷರಾದ ಸತ್ಯಪ್ಪ ಮತ್ತು ಮಾಜಿ ಅಧ್ಯಕ್ಷರಾದ ಕರಕುಚ್ಚಿ ಗೋವಿಂದನಾಯಕ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಡಿ ಹಾಲನಾಯಕ ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷರು ಹಾಗೂ ಬಂಜಾರ ಸಂಘದ ಮಾಜಿ ಅಧ್ಯಕ್ಷರಾದ ಬಿ ಕೃಷ್ಣನಾಯಕ ಪತ್ರಕರ್ತರಾದ ಪ್ರದೀಪ್ ಹೆಚ್ಚಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಕೀರ್ಯ ನಾಯಕ ವಕೀಲರಾದ ಶೇಖರ್ ನಾಯಕ್ ಅಮೃತಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಟಿ ಚಂದ್ರ ನಾಯಕ್ ಶಿಕ್ಷಕರಾದ ಚನ್ನ ನಾಯಕ್ ಬಂಜಾರ ಯುವಕ ಸಂಘದ ಅಧ್ಯಕ್ಷರಾದ ಎಚ್ ಬಿ ಯೋಗೇಶ್ ಕರಕುಚ್ಚಿ ಕುಮಾರ್ ರವರೊಂದಿಗೆ ಬಂಜಾರ ಬುಡಕಟ್ಟು ಸಂಸ್ಕೃತಿ ಉತ್ಸವ 2023-24 ರ ಕರಪತ್ರ ಬಿಡುಗಡೆ ಮಾಡಿ ಮಾತನಾಡಿದರು ಅತಿ ಹಿಂದುಳಿದ ಸಮುದಾಯಗಳ ಸಮಾಲೋಚನಾ ಸಭೆಗೆ ಕರ್ನಾಟಕ ಸರ್ಕಾರದ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಶಿವರಾಜ್ ತಂಗಡಗಿ ಡಿ ಸುಧಾಕರ್ ಉಪಸಭಾಪತಿ ರುದ್ರಪಲಮಾಣಿ ಪ್ರಕಾಶ್ ರಾಥೋಡ್ ಸಾಹಿತಿಗಳಾದ ಬಿಟಿ ಲಲಿತಾ ನಾಯಕ್ ಹಾಗೂ ರಾಜ್ಯದಲ್ಲಿರುವ ಬುದ್ಧಿಜೀವಿಗಳು ಪ್ರಗತಿಪರ ಚಿಂತಕರು ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸುತ್ತಿದ್ದಾರೆ ಹಾಗೂ ಲೋಕಕಲ್ಯಾಣಾರ್ಥವಾಗಿ ಸಾಮೂಹಿಕ ಸಂಕಲ್ಪ ಪೂಜೆ ಕಾರ್ಯಕ್ರಮವನ್ನು ಆನಂದ್ ಗುರುಜಿರವರು ನಡೆಸಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಭಾಗವಹಿಸುತ್ತಿದ್ದಾರೆ ಎಂದರು ಪ್ರದೀಪ್ ಹೆಚ್ಚಿ ಎನ್‌ಕೆಎಸ್ ಟಿವಿ 4 ತರೀಕೆರೆ ಐತಿಹಾಸಿಕ ನಗರ ಚಿತ್ರದುರ್ಗದಲ್ಲಿ ಬಂಜಾರ ಗುರುಪೀಠದಲ್ಲಿ ಪ್ರತಿ ವರ್ಷದಂತೆ ಬಂಜಾರ ಬುಡಕಟ್ಟು ಸಂಸ್ಕೃತಿ ಉತ್ಸವ ಹಾಗೂ ಅತಿ ಹಿಂದುಳಿದ ಸಮುದಾಯಗಳ ಒಂದು ಸಮಾಲೋಚನಾ ಸಭೆಯನ್ನು ವಿಶೇಷವಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅತಿ ಹಿಂದುಳಿದ ಸಮುದಾಯಗಳು ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ನೂರಾರು ಸಮುದಾಯಗಳಿದ್ದಾವೆ ತುಂಬ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂತಹ ಸಮುದಾಯಗಳು ಅವುಗಳಿಗೆ ರಾಜಕೀಯ ಸ್ಥಾನಮಾನಗಳಾಗಲಿ ಸಾಮಾಜಿಕ ಸಮಾನತೆಗಳಾಗಲಿ ಇವತ್ತು ಸಿಕ್ಕಿಲ್ಲ ಅಂತ ಅನೇಕ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳನ್ನು ನಾವು ಇವತ್ತು ಆ ವೇದಿಕೆಗೆ ಗುರುತಿಸಿ ಅವರನ್ನ ಸಂಘಟನೆ ಮಾಡುವಂಥ ಒಂದು ಮುಂದಾಳತ್ವವನ್ನು ನಮ್ಮ ಬಂಜಾರ ಗುರುಪೀಠ ತೆಗೆದುಕೊಂಡಿದೆ ಹಾಗಾಗಿ ವಿಶೇಷವಾಗಿ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಏನು ಸತೀಶ್ ಜಾರಕಿಹೊಳಿಯವರು ಗಣಪತ್ಯ ಸರ್ಕಾರದ ಮಂತ್ರಿಗಳು ನಮ್ಮ ಶಿವರಾಜ್ ತಂಗಡಗಿ ಅವರು ನಮ್ಮ ಸ್ಥಳೀಯ ಸಚಿವರಾಗಿರ್ತಕ್ಕಂತಹ ಡಿ ಸುಧಾಕರ್ ಅವರು ನಮ್ಮ ಬಂಜಾರ ಸಮಾಜದ ಏನು ಸಭಾಪತಿಗಳಾಗಿರ್ತಕ್ಕಂತಹ ಶ್ರೀಯುತ ರುದ್ರಪ್ಪ ಲಂಬಾಣಿ ಅವರು ಪ್ರಕಾಶ್ ರಾಠೋಡ್ ಅವರು ವಿಶೇಷವಾಗಿ ನಮ್ಮ ಬಂಜಾರ ಏನು ನಮ್ಮ ಸಚಿವರು ಹಾಗೂ ಸಾಹಿತಿಗಳು ಆಗಿರ್ತಕ್ಕಂಥ ಬಿ ಟಿ ಲಲಿತಾ ನಾಯಕರವರು ಅನೇಕ ಬುದ್ಧಿಜೀವಿಗಳು ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ ಒಂದು ಸಾಮೂಹಿಕವಾಗಿ ಒಂದು ಸಂಕಲ್ಪ ಪೂಜೆಯನ್ನು ಅಲ್ಲಿ ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ನಮ್ಮ ಶ್ರೀ ಶ್ರೀ ಆನಂದ ಗುರುಜಿಯವರು ಏನು ಈ ಒಂದು ಕಾರ್ಯಕ್ರಮ ಸಾಮೂಹಿಕ ಸಂಕಲ್ಪ ಪೂಜೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಲೋಕ ಕಲ್ಯಾಣಾರ್ಥಕವಾಗಿ ಈ ಒಂದು ಕಾರ್ಯಕ್ರಮ ನಡೀತದೆ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಂಜಾರ ಸಮಾಜದವರು ಎಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಿಂದ ಬಹಳ ಸಾವಿರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿದೆ ಕೆಲವೊಂದು ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಇಡೋರಿದ್ದೇವೆ ಹಾಗಾಗಿ ಗಣಪತ್ಯ ಸರ್ಕಾರಕ್ಕೆ ನಮ್ಮ ಬಂಜಾರ ಸಮಾಜದ ಕೆಲವೊಂದು ಅಳಿಲು ಕೆಲವೊಂದು ಸಮಸ್ಯೆಗಳನ್ನು ಮುಂದೆ ಇಟ್ಕೊಂಡು ಅವತ್ತು ಆ ವೇದಿಕೆಯಲ್ಲಿ ನಾವು ಮನವಿ ಮಾಡ್ತೇವೆ